ನಮ್ಮ ಸಮೃದ್ಧವಾದಂಥ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮಂಡಿಸಿರ್ತಕ್ಕಂಥ ಬಜೆಟಲ್ಲಿ ಯಾವುದೇ ವಿಷನ್ ಇಲ್ಲ. ಓನ್ಲಿ ಇವ್ರದ್ದು ಮಿಷನ್ ಗೌರ್ಮೆಂಟು. ಇವರೇನು ಹಣ ಹಾಕಿ ಸರ್ಕಾರವನ್ನು ರಚನೆ ಮಾಡಿದ್ರು, ಆ ಹಣವನ್ನು ವಾಪಸ್ ಪಡೀಲಿಕ್ಕೆ ಏನೇನು ಸರ್ಕಸ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವ್ರಿಗೆ ಯಾವುದೇ ರೀತಿ ದೂರದೃಷ್ಟಿ ಇಲ್ಲ, ಅಭಿವೃದ್ಧಿ ಪರ ಇಲ್ಲ. ನಮ್ಮಲ್ಲಿ ಏನು ಹಣ ಇದೆ ಅದನ್ನು ಲೂಟಿ ಮಾಡ್ತಕ್ಕಂಥದ್ದು ಮಾತ್ರ ಇವ್ರದ್ದು ಏಕಮೇವ ಉದ್ದೇಶ. ಇವರಲ್ಲಿ ಎಲ್ಲೆಲ್ಲಿ ಸರ್ಕಾರಗಳು ಇದಾವೋ, ರಾಜ್ಯ ಸರ್ಕಾರಗಳು, ಅಲ್ಲಿ ಯಾವುದಾದ್ರು ಯೋಜನೆಗಳಿಗೆ ದುಡ್ಡನ್ನು ತೊಡಗಿಸಿ ಅಲ್ಲಿಂದ ಹಣವನ್ನು ಲೂಟಿ ಮಾಡಿ ಎಲ್ಲಿ ಇವ್ರದ್ದು ಅಧಿಕಾರ ಇಲ್ವೋ, ಉದಾಹರಣೆಗೆ ವೆಸ್ಟ್ ಬೆಂಗಾಲು, ತಮಿಳುನಾಡು, ಕೇರಳ, ಇಂಥ ಕಡೆ ಇವರು ಆಡಳಿತವನ್ನು ಸ್ಥಾಪನೆ ಮಾಡಲಿಕ್ಕೆ, ಇಲ್ಲಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಲಿಕ್ಕೆ ಯೋಜನೆ ಮಾಡಿಕೊಂಡಿದ್ದಾರೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿಯ ಯೋಜನೆ ಕರ್ನಾಟಕದ ಸರ್ಕಾರದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.